ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವಿಷ್ಕಾರ. ಇಸ್ಕಾನ್ ದೇವಸ್ಥಾನದಲ್ಲಿ ಪ್ರಸಾದ ಅಂತ ಕೊಡೋ ಕಿಚಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇ ಕಿಚಡಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಇಸ್ಕಾನ್ ಪ್ರಸಾದ ಕಿಚಡಿನ ಟೇಸ್ಟ್ ಮಾಡಿರ್ಬೋದು. ದೇವಸ್ಥಾನಗಳಲ್ಲಿ ಪ್ರಸಾದ ಮೊದಲೇ ಟೇಸ್ಟಿಯಾಗಿರುತ್ತೆ, ಹೆಚ್ಚುಗಟ್ಟಲೆ ಮಾಡಿರೋದ್ರಿಂದನೂ ಇರ್ಬೋದು. ಆದರೆ ನಾವು ಮನೆಯಲ್ಲಿ ಮಾಡೋದಕ್ಕಿಂತ ಹೆಚ್ಚು ರುಚಿಯಾಗಿರೋದಂತೂ ನಿಜ. ಸೊ ನಾನೀಗ ಅದೇ ಮೆಥಡ್ ಫಾಲೋ ಮಾಡಿ ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಈಗ ಶುರು ಮಾಡೋಣ. ಈಗ ಮೊದಲಿಗೆ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ, ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ಕುಕ್ಕರಲ್ಲಿ, ನಾವು ಮನೆಗಳಲ್ಲಿ ಕಿಚಡಿನೆಲ್ಲ ಕುಕ್ಕರಲ್ಲಿ ಮಾಡ್ತೀವಿ. ಅಲ್ಲೆಲ್ಲ ಹೆಚ್ಚುಗಟ್ಟಲೆ ಮಾಡೋದ್ರಿಂದ ಕುಕ್ಕರಲ್ಲಿ ಮಾಡಲ್ಲ, ಡೈರೆಕ್ಟಾಗಿ ಮಾಡ್ತಾರೆ. ನಾನು ಕೂಡ ಇವತ್ತು ಡೈರೆಕ್ಟಾಗೇ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ, ಈಗ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ತೀನಿ. ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕಾಗುತ್ತಲ್ಲ. ಅದಕ್ಕೆ ಕಾಳುಮೆಣಸು, ಇಡೀ ಇಡೀ ಕಾಳುಮೆಣಸೆ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಶುಂಠಿ, ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋ ಶುಂಠಿ, ಮತ್ತು ಒಂದು ಬೇ ಲೀಫ್ ಹಾಕ್ತಾ ಇದ್ದೀನಿ. ಲವಂಗದ ಎಲೆ ಎರಡೇ ಎರಡು ಲವಂಗ, ಮತ್ತು ಎರಡು ಏಲಕ್ಕಿ, ಕೊತ್ತಂಬರಿ ಬೀಜ ಸ್ವಲ್ಪ, ಒಂದು ಅರ್ಧ ಕಾಲು ಟೀಸ್ಪೂನಷ್ಟು, ಒಂದು ಟೀಸ್ಪೂನಷ್ಟು ಜೀರಿಗೆ, ಹಸಿಮೆಣಸಿನಕಾಯಿ ಒಂದು ನಾಲ್ಕು ಹಾಕ್ತಾ ಇದ್ದೀನಿ. ಮತ್ತು ಈಗ ತರಕಾರಿಗಳನ್ನು ಹಾಕ್ತೀನಿ. ಹುರುಳಿಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ, ಹುರುಳಿಕಾಯಿ, ಕ್ಯಾರೆಟ್, ಗೆಡ್ಡೆಕೋಸು, ಮತ್ತು ಕ್ಯಾಪ್ಸಿಕಮ್, ಮತ್ತು ಬಟಾಣಿ ಇಷ್ಟು ತೊಗೊಂಡಿದ್ದೀನಿ. ಇನ್ನೂ ಆಲೂಗೆಡ್ಡೆ, ಎಲೆಕೋಸು ಆ ಥರ ಎಕ್ಸ್ಟ್ರಾ ಬೇರೆ ಬೇರೆ ತರಕಾರಿಗಳನ್ನು ತೊಗೋಬೋದು. ಬಟಾಣಿ ಹಾಕ್ತಾ ಇದ್ದೀನಿ. ಒಣಗಿದ ಬಟಾಣಿ ಆದರೆ ರಾತ್ರಿನೇ ನೆನೆಸಿಟ್ಕೊಂಡು ಸಪ್ರೇಟಾಗಿ ಬೇಯಿಸ್ಬಿಟ್ಟು ಇದರಲ್ಲಿ ಸೇರಿಸ್ಬೇಕಾಗತ್ತೆ. ಇದು ಡೈರೆಕ್ಟಾಗಿ ಮಾಡ್ತಾ ಇರೋದ್ರಿಂದ ಒಣಗಿದ ಬಟಾಣಿ ಅಷ್ಟೊಂದು ಸುಲಭವಾಗಿ ಬೇಯಲ್ಲ. ಒಂದೆರಡು ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಒಂದು ವಿಶೇಷವಾದ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಖಾರಕ್ಕೆ ಅಂತ ಅಲ್ಲದೆ ಇದ್ದರೂ ಆ ವಿಶೇಷವಾದ ಫ್ಲೇವರ್ಗೋಸ್ಕರ ಎರಡು ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ಒಂದು ಟೊಮೆಟೊ ಮೀಡಿಯಮ್ ಸೈಜು, ಇಷ್ಟು ಹಾಕಿದ್ದಾಯಿತು. ಈಗ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ, ಇದುವರೆಗೂ ಸಿಮ್ಮಲ್ಲಿತ್ತು. ಕ್ಯಾಪ್ಸಿಕಮ್ನ ಕೊನೆಯಲ್ಲಿ ಹಾಕ್ತೀನಿ, ಈಗಿನ್ನೂ ಹಾಕಿಲ್ಲ. ಈಗ ಹೆಸರು ಬೇಳೆನ ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ, ಹುರಿದ್ಬಿಟ್ಟು ತೊಳೆದಿಟ್ಬಿಟ್ಟು ಹಾಕ್ತಾ ಇದ್ದೀನಿ. ಎಷ್ಟು ಹೆಸರು ಬೇಳೆ ಹಾಕ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ತಗೊಳ್ಬೇಕು. ಈಗ ಸ್ವಲ್ಪ ಹಿಂಗು ಹಾಕ್ತಾ ಇದ್ದೀನಿ. ಇದು ಇಸ್ಕಾನ್ ಪ್ರಸಾದ ಆದ್ದರಿಂದ, ದೇವ್ರಿಗೆ ನೈವೇದ್ಯ ಮಾಡೋದಾದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸಲ್ಲ ಇಲ್ಲಿ. ಈಗ ನೀರು ಹಾಕೋಣ, ಹೆಸರು ಬೇಳೆ ಬೇಯಬೇಕು. ನೀರು ಇಷ್ಟೇ ಪ್ರಮಾಣ ಅಂತ ಇಲ್ಲ, ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಲ್ಲಿವರೆಗೂ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಅಂದಾಜ ಮೇಲೆ ಸ್ವಲ್ಪ ಹಾಕಿದ್ದೀನಿ. ಒಂದು ಗ್ಲಾಸ್ಗೆ 10 ಗ್ಲಾಸ್ ಅನ್ನೋ ಲೆಕ್ಕ ಬೇಕಾದರೂ ತೊಗೊಳ್ಬೋದು. ಇದೀಗ ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಈಗ ಇದು ಚೆನ್ನಾಗಿ ಕುದೀತಾ ಇದೆ ನೀರು ಹಾಕಿದ್ಮೇಲೆ, ಹೆಸರು ಬೇಳೆನೂ ಬೇಯ್ತಾ ಇದೆ. ಈ ಸ್ಟೇಜಲ್ಲಿ ಅಕ್ಕಿನೂ ಸೇರಿಸ್ತೀನಿ. ಹೆಸರು ಬೇಳೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ, ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾ ಇದ್ದೀನಿ. ಯೂಶ್ವಲಾಗಿ ಮನೆಗಳಲ್ಲಿ ಒಂದು ಅಕ್ಕಿಗೆ ಅರ್ಧ ಹೆಸರು ಬೇಳೆ ಈ ಪ್ರಪೋರ್ಷನಲ್ಲಿ ಮಾಡ್ತೀವಿ. ಇಸ್ಕಾನ್ ಸ್ಪೆಷಲಲ್ಲಿ ಎರಡನ್ನು ಈಕ್ವಲ್ಲಾಗಿ ಬಳಸ್ತಾರೆ, ಹೆಸರು ಬೇಳೆ ಮತ್ತು ಅಕ್ಕಿನ. ಮತ್ತು ಈಗ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ಇದು ಅಕ್ಕಿ, ಹೆಸರು ಬೇಳೆ ಎರಡು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಫ್ಲೇಮ್ ಜಾಸ್ತಿನಲ್ಲೇ ಇದೆ, ಫುಲ್ ಹೈ ಫ್ಲೇಮ್ ಇಟ್ಟಿದ್ದೀನಿ. ಈ ಥರ ಡೈರೆಕ್ಟಾಗಿ ಮಾಡುವಾಗ ತಳ ದಪ್ಪ ಇರೋ ಪಾತ್ರೆನಲ್ಲಿ ಮಾಡಿದ್ರೆ ಒಳ್ಳೆಯದು.
ಬೇಯ್ತಾ ಇದೆ ಹೆಸರು ಬೇಳೆ ಎಲ್ಲ, ಆದರೆ ಇನ್ನು ಬೇಯಬೇಕು. ನೀರೆಲ್ಲ ಕಡಿಮೆ ಆಗಿದೆ ಅಂತ ಅನ್ನಿಸ್ತಿದೆ. ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಈಗ ಇಷ್ಟು ನೀರು ಹಿಡಿಯುತ್ತೆ. ಈಗ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ. ಮತ್ತೆ ಇನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಇನ್ನು ಸ್ವಲ್ಪ ಬೇಯಬೇಕಾಗತ್ತೆ. ಹೆಸರು ಬೇಳೆ ಸ್ವಲ್ಪ ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಾಗುತ್ತೆ. ಫ್ಲೇಮ್ ಹೈಯಲ್ಲೇ ಇದೆ. ಸರಿ ನೋಡಿ, ಹೆಸರು ಬೇಳೆ ಅಕ್ಕಿ ಎಲ್ಲ ಬೆಂದಿದೆ. ಹೆಸರು ಬೇಳೆ ಕರ್ಗೋಗಿದೆ ನೀರು ಜೊತೆ. ಈಗ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ, ಧನಿಯಾ ಪುಡಿ ಸ್ವಲ್ಪ. ಈಸ್ಟರ್ನ್ ಕಂಪ್ನಿದು ಹಾಕ್ತಾ ಇದ್ದೀನಿ ಧನಿಯಾ ಪುಡಿ. ಸ್ವಲ್ಪ ಹಾಕಬೇಕು, ಇದನ್ನೆಲ್ಲ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಅಚ್ಚಮೆಣ್ಸಿನ ಪುಡಿ ಒಂದು ಮುಕ್ಕಾಲು ಸ್ಪೂನ್. ಹಸಿಮೆಣ್ಸಿನ್ಕಾಯಿ ಹಾಕಿರುತ್ತೆ, ಕಾಳು ಮೆಣ್ಸು ಹಾಕಿರುತ್ತೆ, ಹಾಗಾಗಿ ಮೆಣಸಿನ್ಕಾಯಿ ಪುಡಿ ನೋಡಿಕೊಂಡು ಹಾಕಬೇಕು, ತುಂಬ ಖಾರ ಆಗ್ಬಿಡುತ್ತೆ. ಈಗ ಉಪ್ಪು ಒಂದು ಬಾಕಿ ಇದೆ, ರುಚಿಗೆ ತಕ್ಕಷ್ಟು ಉಪ್ಪು. 2 ಸ್ಪೂನ್ ಉಪ್ಪು ಹಾಕ್ತೀನಿ. ಟೇಸ್ಟ್ ನೋಡ್ಬಿಟ್ಟು ಬೇಕಾದರೆ ಸೇರಿಸ್ಕೊಳ್ಬೋದು ಉಪ್ಪನ್ನ. ಇದೀಗ ಕಂಪ್ಲೀಟಾಗಿ ರೆಡಿ ಆಯಿತು. ಕೊನೆಯಲ್ಲಿ ತುಪ್ಪ, ಎಷ್ಟು ಬೇಕಾದರೂ ಹಾಕ್ಬೋದು ತುಪ್ಪನ, ಇಷ್ಟೇ ಪ್ರಮಾಣ ಅಂತ ಏನಿಲ್ಲ. ಹೆಚ್ಚಿಗೆ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು. ಈಗ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಕಿಚಡಿ ರೆಡಿಯಾಗಿದೆ. ಸ್ಟೌವ್ ಆಫ್ ಮಾಡಿದ್ದಾದಮೇಲೆ ಕೊನೆಯಲ್ಲಿ ನಿಂಬೆ ರಸ ಹಾಕಬೇಕು. ಮನೇಲಿ ಒಂದು ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡಿದ್ದೀನಿ. ಈ ಹದದಲ್ಲಿದೆ ನಾನು ಮಾಡಿರೋದು. ಇಸ್ಕಾನ್ ಪ್ರಸಾದದ ಮಿಕ್ಸ್ ವೆಜಿಟೇಬಲ್ ಕಿಚಡಿ ಅವರದ್ದೇ ಮೆಥಡಲ್ಲಿ ಹೇಗನ್ನಿಸ್ತು ಅಂತ ರಿವ್ಯೂಸ್ ಕೊಡಿ ಫ್ರೆಂಡ್ಸ್. ಮತ್ತು ಲೈಕ್ ಶೇರ್ ಕಾಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ. ಯೂನಿಕ್ ರೆಸಿಪೀಸ್ಗಾಗಿ ನಮ್ಮ ಆವಿಷ್ಕಾರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.